ವೀಕ್ಷಕರ ಅಮೋಗ ನ್ಯೂಸ್ಗೆ ಸ್ವಾಗತ. ನಾನು ಸ್ಮಿತಾ. ಆಸ್ತಿಗಾಗಿ ಸ್ವಂತ ಮಾವನನ್ನೇ ಕೊಲೆ ಮಾಡಲು ಹೊರಟಳ ಸೊಸೆ. ಇಂತಹದೊಂದು ಘಟನೆ ತುಮಕೂರು ತಾಲೂಕಿನ ಹೆಬ್ಬರು ಹೋಬಳಿಯ ಜಲ್ಲಿಪಾಳ್ಯದಲ್ಲಿ ನಡೆದಿದೆ. ಹಣ, ಆಸ್ತಿ, ಅಂತಸ್ತು ಎಂಥವರನ್ನು ಕೂಡ ದುರಾಸೆಗೆ ತಳ್ಳಿಬಿಡುತ್ತೆ. ಆ ದುರಾಸೆ ಸ್ವಾರ್ಥವಾಗಿ ಬದಲಾಗಿ ಅಮಾನವೀಯ ಘಟನೆಗಳಿಗೆ ಪ್ರೇರೇಪಿಸುತ್ತೆ. ಎಸ್ ವೀಕ್ಷಕರೇ, ಹೀಗೆ ಆಸ್ಪತ್ರೆಯ ಬೆಡ್ ಮೇಲೆ ತಲೆಗೆ ಸ್ಟಿಚ್ ಹಾಕಿಸಿಕೊಂಡು ಮಲಗಿರುವ ಸುಮಾರು 60 ವರ್ಷದ ವ್ಯಕ್ತಿಯ ಹೆಸರು ಕೃಷ್ಣಪ್ಪ. ಹೆಬ್ಬೂರು ಹೋಬಳಿಯ ಜಲ್ಲಿಪಾಳ್ಯ ಗ್ರಾಮದಿಂದ ಗಂಗಾಧರಯ್ಯ ಮಗಳಾದ ಅಶ್ವಿನಿ ಎಂಬ ಆಕೆಯನ್ನ ತನ್ನ ಮೊದಲನೇ ಮಗ ಪುನೀತ್ಗೆ ಮದುವೆ ಮಾಡಿಕೊಂಡಿರುತ್ತಾನೆ. ಕೃಷ್ಣಪ್ಪನಿಗೆ ಹೆಂಡತಿ ಹಾಗೂ ಎರಡನೇ ಮಗ ಸತ್ತು ಹೋಗಿದ್ದಾರೆ. ಒಬ್ಬಂಟಿಯಾಗಿ ಜೀವನ ಕಳೆಯುತ್ತಿದ್ದ ಕೃಷ್ಣಪ್ಪನ ಮೇಲೆ ಯಾಕೆ ಇಂಥ ದಾಳಿಯಾಗಿದೆ ಅಂತೀರಾ? ಹೇಳ್ತೀವಿ ಕೇಳಿ. ಕೃಷ್ಣಪ್ಪನ ಮಗ ಪುನೀತ್ ಸೊಸೆ ಅಶ್ವಿನಿ ಊರಲ್ಲಿ ವಾಸ್ತವ್ಯ ಹೂಡಿದ್ದಾನೆ. ಈ ನಿಟ್ಟಿನಲ್ಲಿ ಕೃಷ್ಣಪ್ಪನ ಆಸ್ತಿಯನ್ನ ಅಶ್ವಿನಿಗೆ ಬರೆಯುವಾಗಿ ಅಶ್ವಿನಿ ತಂದೆ ಗಂಗಾಧರಯ್ಯ ತಮ್ಮ ಸ್ವಾಮಿ ಕೃಷ್ಣಪ್ಪನಿಗೆ ಒತ್ತಡ ಇರುತ್ತಿದ್ದಾರಂತೆ. ಈ ಕೃಷ್ಣಪ್ಪ ಕಳೆದ ದಿನ ಜಲ್ಲಿಪಾಳ್ಯದಲ್ಲಿರುವ ಶನಿ ಮಹಾತ್ಮ ದೇವಸ್ಥಾನಕ್ಕೆ ಬಂದಿರುವ ವಿಷಯ ಕೇಳಿದ ಬೀಗರು ಕೃಷ್ಣಪ್ಪನ ಮೇಲೆ ದೊಣ್ಣೆಗಳಿಂದ ದಾಳಿ ಮಾಡಿ ಕೊಲೆ ಯತ್ನ ಮಾಡಿದ್ದಾರೆ ಎಂದು ಪ್ರಕರಣದಲ್ಲಿ ದಾಖಲಾಗಿದೆ. ಇದು ನಿನ್ನೆ ಜಲ್ಲಿಪಾಳ್ಯಕ್ಕೆ ಹೋಗಿದ್ದೆ, ಶನಿ ಮಹಾತ್ಮನ ಕರ್ಕೊಂಬರೋ ಕತೆ ಓದ್ಸೋಕ್ಕೆ ಅಂತ ಹೋಗಿದ್ದೆ. ಊರು ಜಲ್ಲಿಪಾಳ್ಯ ಹೋಗಿದ್ದೆ, ಊರಿಂದ ಕುದುರೆಯಿಂದ ಬಂದು ಜಲ್ಲಿಪಾಳ್ಯಕ್ಕೆ ಹೋಗಿದ್ದೆ. ಸೊಸೆ ಗಂಗಾಧರಪ್ಪ ಸ್ವಾಮಿ ಅವ್ರು ಮೂರು ಜನ, ಇನ್ನೊಬ್ಬ ಮೂರು ಜನ ಬಂದು ಅಟ್ಯಾಕ್ ಮಾಡಿದ್ರು. ಅದೇ ಊರವರೇ, ನಮ್ಮ ಬೀಗ್ರೇ. ಜಮೀನು ಕೇಳಿದ್ರು, ಆರ್ಕೊಂಡೆ ಜಮೀನು ಬರ್ಕೊಡು ಅಂತ. ನಾನು ಇನ್ನ ಕೇಸು ಅವಾಗೆಲ್ಲ ನಿಮ್ಮ ಭಾಗ ನಿಮ್ಗೆ ಕೊಟ್ಬಿಟ್ಟಿದ್ದೀನಿ, ನಿಮ್ಮ ಭಾಗಕ್ಕೆ ಹೋಗ್ರಿ. ಕೊಡಿದ್ರೆ ಮೂರು ಜನ ಗುದ್ದಲೆ ಕಾವು ತಗೊಂಬಂದು ಬುಲ್ಡ್ ಹೊಡೆದು ಹಾಕಿ ಅಟ್ಯಾಕ್ ಮಾಡಿ ಹೊಡೆದ್ರು. ಊರು ಜನ ಬಂದು ಅಲ್ಲಿ ನಮಗೆ ನಿಲ್ಲಿಸಿ ಅವ್ರನ್ನ ಹಿಡ್ಕೊಂಬಂದು ಮೂರು ಮೇಲೆ ಹೋಗಿದ್ದೆ. ಊರು ಜನ ಹಿಡ್ಕೊಂಬಂದು ಪೊಲೀಸ್ನವ್ರಿಗೆ ಕೊಟ್ಟರು. ನಾನು ನನ್ನ ಜಮೀನ ಕೋಲ್ಟಾಗೆ ಡಿಗ್ರಿ ಮಾಡಿಸಿ 25 ಕ್ವಿಂಟೆ 12 ಕ್ವಿಂಟೆ ಅವ್ರಿಗೆ ಕೊಟ್ಟೆ. ಇನ್ನು 12 ಕ್ವಿಂಟೆ ನನಗೆ ಬಂತು. ಇನ್ನೊಂದು 12 ಕ್ವಿಂಟೆಲ್ಲಿ 6 ಕ್ವಿಂಟೆ ಅವ್ರಿಗೆ ಕೊಟ್ಟೆ. ಕೋಲ್ಟಾಗೆ ಡಿಗ್ರಿ ಆಗಿತ್ತು, ಭಾಗ ಕೊಟ್ಟಾದ್ಮೇಲೆ ಇನ್ನು 6 ಕ್ವಿಂಟೆ ಇತ್ತಲ್ಲ ಬರ್ಕೊಡು ಅಂತ ಹಿಂಸೆ ಮಾಡಿ ಬರ್ಕೊಡಲ್ಲ ಅಂದಿದ್ದಕ್ಕೆ ಗುದ್ದಲೆ ಕಾವ್ತಾಂಡು ಸಶ್ವಿನಿ ಅವರಪ್ಪ ಗಂಗಾಧರಪ್ಪ ಸ್ವಾಮಿ ಮೂರು ಜನನು ಕೊಲೆ ಮಾಡೋಕ್ಕೆ ಅವ್ರ ಸಸಿ ಹೆಸರಿಗೆ ನಾನು ಕೊಡಲ್ಲ, ನಿಮ್ಮ ಭಾಗ ನೀವು ಕೊಟ್ಟಿದ್ದೀನಿ ಅಂತೇಳಿ ಕುದುರೆಗು ಟೇಷನಾಗೆ ಜಗಳೇನು ಆಗಿಲ್ಲ. ಜಮೀನು ಅವರು ಇದು ಕೊಡಿ, ನಾನು ನನ್ನ ಕೊಟ್ಬಿಡು, ನನ್ನ ನಿನ್ನ ಭಾಗನಲ್ಲಿ ಎಳ್ತಾವಲು ಕೊಟ್ಟು ನಿನ್ನ ಭಾಗ ನೀನು ದಾಡಿ ನಾನು ಕೊಡಲ್ಲ ಅಂದೆ. ನೀವು ಕುದುರೆಗೆ ಕವಿತಾ ಟ್ಯಾಕ್ಸ್ ಮೇನ್ ರೋಡಾಗಿ ಮರು ರಸ್ತೆಯಲ್ಲಿ ಕಾಳಿಕಮ್ಮನ ದೇವಸ್ಥಾನ ಎದುರಿಗೆ ಐತೆ ನಮ್ಮ ಜಮೀನು, ಅದಕ್ಕೋಸ್ಕರ ಜನ ಬಂದು ಅಟ್ಯಾಕ್ ಮಾಡಿ ಹೊಡೆದ್ರು. ಒಟ್ಟಾರೆ ಒಬ್ಬಂಟಿಯಾಗಿರುವ ಕೃಷ್ಣಪ್ಪ ತನ್ನ ಸೊಸೆ ಮನೆಯವರಿಂದ ಜೀವ ರಕ್ಷಣೆಗಾಗಿ ಅಂಗಲಾಚುತ್ತಿದ್ದಾನೆ. ಈ ಸಂಬಂಧ ಹೆಬ್ಬೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ಸದ್ಯ ಕೃಷ್ಣಪ್ಪ ತುಮಕೂರು ಜಿಲ್ಲಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಗಜೇಂದ್ರ, ನ್ಯೂಸ್ ಡೆಸ್ಕ್ ಬ್ಯೂರೋ, ಅಮೋಕ್ ಟಿವಿ, ತುಮಕೂರು. ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಕುಮಾರ್ ಶೆಟ್ಟಿ ಬಣದಿಂದ ಚಿಕ್ಕಬಳ್ಳಾಪುರ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿಯಾಗಿ ದೊಡ್ಡ ಪೈಲಗುರುಕಿ ಆರ್ ಚನ್ನಕೃಷ್ಣರನ್ನ ಆಯ್ಕೆ ಮಾಡಲಾಗಿದೆ. ಈ ಕುರಿತಾದ ಒಂದು ವರದಿ ಇದೆ, ನೋಡ್ಕೊಂಡು ಬನ್ನಿ. ರಾಜ್ಯಾಧ್ಯಕ್ಷ ಪ್ರವೀಣ್ ಶೆಟ್ಟಿ ಆದೇಶದ ಮೇರೆಗೆ ಚನ್ನಕೃಷ್ಣರನ್ನು ಆಯ್ಕೆ ಮಾಡಲಾಗಿದ್ದು, ಅವರು ಮುಂದಿನ ದಿನಗಳಲ್ಲಿ ಜಿಲ್ಲೆಯಲ್ಲಿ ಹೋರಾಟಗಳನ್ನು ರೂಪಿಸಿ ಸಂಘಟನೆಗೆ ಒತ್ತು ನೀಡಬೇಕು ಎಂದು ರಾಜ್ಯಾಧ್ಯಕ್ಷರು ಸಲಹೆ ನೀಡಿದರು. ಅಧಿಕಾರ ವಹಿಸಿಕೊಂಡು ಮಾತನಾಡಿದ ಚನ್ನಕೃಷ್ಣ ಅವರು, ಮುಂದಿನ ದಿನಗಳಲ್ಲಿ ಸಂಘಟನೆಯ ಪರವಾಗಿ ಕೆಲಸ ಮಾಡಲಿದ್ದು, ಜಿಲ್ಲೆಯಲ್ಲಿ ಹೆಚ್ಚು ಕನ್ನಡಪರ ಕಾರ್ಯಗಳಲ್ಲಿ ಕಾರ್ಯಪ್ರವೃತ್ತನಾಗುತ್ತೇನೆ, ಕನ್ನಡದ ಅಭಿವೃದ್ಧಿಗೆ ಶ್ರಮಿಸಲಾಗುವುದು, ಜಿಲ್ಲೆಯಲ್ಲಿ ಕನ್ನಡ ಅಭಿವೃದ್ಧಿ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಕನ್ನಡವನ್ನು ಪ್ರಮುಖ ಭಾಷೆಯನ್ನಾಗಿಸಲು ರೂಪುರೇಷೆಗಳನ್ನು ಮಾಡಲಾಗುವುದು ಎಂದರು. ಎಲ್ಲ ಕನ್ನಡಪರ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳುವ ಮೂಲಕ ಕನ್ನಡ ಕಟ್ಟುವ ಕೆಲಸ ಮಾಡುವೆ. ಎಲ್ಲ ಕನ್ನಡ ಅಭಿಮಾನಿಗಳು ಇದಕ್ಕೆ ಸಹಕರಿಸುವ ಮೂಲಕ ಕನ್ನಡ ಕಟ್ಟುವ ಕೆಲಸಕ್ಕೆ ಕೈಜೋಡಿಸಬೇಕು ಎಂದರು.
ಅಧಿಕಾರ ಹಸ್ತಾಂತರದ ವೇಳೆ ರಾಜ್ಯ ಉಪಾಧ್ಯಕ್ಷರಾದ ಶಿವರಾಜ್ ಗೌಡ್ರು ಮತ್ತು ರಾಜ್ಯ ಸಂಚಾಲಕರಾದ ಜಯಂತ್ ಕುಮಾರ್ ಹಾಗೂ ತಾಲೂಕು ಅಧ್ಯಕ್ಷರಾದ ಗಣೇಶ್ ಹಾಜರಿದ್ದರು. ಎನ್ ಸತೀಶ್, ಅಮುಕ್ ಟಿವಿ, ಚಿಕ್ಕಬಳ್ಳಾಪುರ. ಗುಡಿಬಂಡೆ ಸರ್ಕಾರಿ ಆಸ್ಪತ್ರೆಯಲ್ಲಿ ವಿಶ್ವ ಕ್ಯಾನ್ಸರ್ ದಿನಾಚರಣೆ ಅಂಗವಾಗಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ಶಂಕರ್ ಕ್ಯಾನ್ಸರ್ ಆಸ್ಪತ್ರೆಯ ಸಹಯೋಗದೊಂದಿಗೆ ಕ್ಯಾನ್ಸರ್ ತಪಾಸಣೆ ಮಾಡಲಾಯಿತು. ಮನುಷ್ಯನಿಗೆ ಬರುವ ಅಸಂಕ್ರಾಮಿಕ ರೋಗಗಳಲ್ಲಿ ಗಂಭೀರ ಹಾಗೂ ಅಪಾಯಕಾರಿ ಕಾಯಿಲೆ ಕ್ಯಾನ್ಸರ್. ಈ ಕಾಯಿಲೆಯ ಬಗ್ಗೆ ಯಾರೂ ನಿರ್ಲಕ್ಷ್ಯ ತೋರದೆ ಎಚ್ಚರ ವಹಿಸಬೇಕು ಎಂಬ ಸಂದೇಶವನ್ನು ಜನರಿಗೆ ತಿಳಿಸಲಾಯಿತು. ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ನರಸಿಂಹಮೂರ್ತಿ ಈ ಕಾರ್ಯಕ್ರಮದಲ್ಲಿ ಮಾತನಾಡಿ, ಒಬ್ಬರಿಂದ ಒಬ್ಬರಿಗೆ ಹರಡದ ಅಸಂಕ್ರಾಮಿಕ ರೋಗಗಳಾದ ಕ್ಯಾನ್ಸರ್, ಮಧುಮೇಹ, ರಕ್ತದೊತ್ತಡ ಮೊದಲಾದ ರೋಗಗಳಲ್ಲಿ ಇಡೀ ವಿಶ್ವದಲ್ಲೇ ಇಂದು ಭಾರತ ಮೊದಲನೇ ಸ್ಥಾನದಲ್ಲಿದೆ. ಇದಕ್ಕೆ ಮುಖ್ಯ ಕಾರಣ ಶಿಸ್ತಿಲ್ಲದ ಜೀವನ, ಆಹಾರ ಕ್ರಮ, ಪಾಶ್ಚಾತ್ಯಕರಣ, ವ್ಯಾಯಾಮವಿಲ್ಲದ ವಿಲಾಸಿ ಬದುಕು. ಈ ಕಾಯಿಲೆಗಳು ಒಮ್ಮೆ ಬಂದರೆ ಜೀವನ ಪೂರ್ತಿ ಹೋಗುವುದಿಲ್ಲ. ಬರದಂತೆ ತಡೆಯಲು ಮುನ್ನೆಚ್ಚರಿಕೆ, ಆರೋಗ್ಯ ತಪಾಸಣೆ ಅನಿವಾರ್ಯ ಎಂದು ಹೇಳಿದರು. ಯಾಕೆ ಈ ಥರ ಆಗಿದೆ ಅಂತ ಹೇಳಿದ್ರೆ, ಕೇವಲ ವೆಸ್ಟರ್ನೈಸೇಷನ್ ಅಂದರೆ ಪಾಶ್ಚಾತ್ಯೀಕರಣ. ನಾವು ಏನೆಲ್ಲ ಮಾಡಬಾರ್ದು ಜೀವನದಲ್ಲಿ ಅದನ್ನೇ ಮಾಡ್ತಾ ಇದ್ದೀವಿ. ಏನು ತಿನ್ನಬಾರ್ದು ಅದನ್ನೇ ತಿಂತಾ ಇದ್ದೀವಿ. ನಮಗೆಲ್ಲ ಗೊತ್ತಿದೆ ಯಾವುದು ಆರೋಗ್ಯಕರ ಆಹಾರ, ಯಾವುದು ನಾವು ತಿನ್ನಬೇಕಾಗಿದೆ, ಯಾವ ರೀತಿಯಾಗಿ ನಾವು ಜೀವನ ಶೈಲಿ ನಡೆಸಬೇಕಾಗಿದೆ ಅಂತ. ದುಡ್ಡಿನ ಹಿಂದೆ ಬಿದ್ದುಬಿಟ್ಟು ದುಡ್ಡಿನ ಆಸೆಗೋಸ್ಕರ ನಾವು ಹಿಂದೆ ಬಿದ್ದು ಮತ್ತು ಸ್ಟೈಲ್ ಅಂದರೆ ನಾನು ಅವಳ ಥರ ಕಾಣಬೇಕು, ಅವ್ರ ಥರ ಕಾಣಬೇಕು, ಅವನೊಂದು ಕಾರ್ ತಗೊಂಡ ನಾನೊಂದು ಏನು ತಗೊಳ್ಬೇಕು, ಈ ಥರ ಒಂದು ಟೆನ್ಷನ್ಸಿಂದ ನಮಗೆ ಹೈಪರ್ ಟೆನ್ಷನ್ನು, ಶುಗರು, ಕ್ಯಾನ್ಸರ್ಸು ನಮ್ಗೆ ಗೊತ್ತಿಲ್ಲದೇ ಬಂದು ಆವರಿಸ್ಕೊಂಬಿಟ್ಟಿದೆ. ಇವಾಗ ಅದರಿಂದ ನಾವು ತಪ್ಪಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ಈಗ ಮುಂದೆ ಆಗಬಾರ್ದು ಅಂದರೆ ಮುಂದೆ ಆ ಥರ ಆಗಬಾರ್ದು ಅಂದರೆ ನಮ್ಮ ಜೀವನ ಶೈಲಿಯನ್ನು ನಾವು ಚೇಂಜ್ ಮಾಡ್ಕೊಳ್ಬೇಕು. ಅಂದರೆ ಬೆಳಗ್ಗೆ ಬೇಗ ಎದ್ದೇಳ್ತಕ್ಕಂಥದ್ದು, ಒಂದು ಯೋಗಾಸನ ಮಾಡ್ತಕ್ಕಂಥದ್ದು, ಒಳ್ಳೆಯ ಶುಚಿತ್ವ ಮಾಡ್ಕೊಳ್ತಕ್ಕಂಥದ್ದು, ಒಳ್ಳೆಯ ಆರೋಗ್ಯಕರವಾಗಿರ್ತಕ್ಕಂಥ ಬಟ್ಟೆಗಳನ್ನು ಹಾಕೊಳ್ತಕ್ಕಂಥದ್ದು, ಆರೋಗ್ಯಕರವಾಗಿರ್ತಕ್ಕಂಥ ಊಟವನ್ನು ಮಾಡ್ತಕ್ಕಂಥದ್ದು, ಆರೋಗ್ಯಕರವಾಗಿರ್ತಕ್ಕಂಥ ಮಾತುಗಳನ್ನು ಆಡ್ತಕ್ಕಂಥದ್ದು. ನಾವು ಸ್ಲೋ ಆಗಬೇಕಾಗಿದೆ. ಕೊರೋನಾ ಸ್ವಲ್ಪ ಸ್ಲೋ ಮಾಡಿಸಿದೆ ನಮಗೆ. ನಮಗೆ ಮಾಲ್ ಇಲ್ಲದೆ ಹೋದರೂ ಬದುಕ್ತೀವಿ, ಸಿನಿಮಾ ಥಿಯೇಟರ್ ಇಲ್ಲದೆ ಹೋದರೂ ಬದುಕ್ತೀವಿ, ಮತ್ತು ಪಿಜ್ಜಾ ಬರ್ಗರ್ ಇಲ್ಲದೆ ಹೋದರೂ ಬದುಕ್ತೀವಿ ಅನ್ನೋದನ್ನ ಕಲಿಸ್ಕೊಟ್ಟಿದೆ ಕೊರೋನಾ. ನಾವು ಇವಾಗಲೂ ಕಲೀಲಿಲ್ಲ ಅಂತ ಹೇಳಿದ್ರೆ ಮುಂದಕ್ಕೆ ನಮಗೆ ಉಳಿಗಾಲ ಇಲ್ಲ. ಶಂಕರ ಕ್ಯಾನ್ಸರ್ ಆಸ್ಪತ್ರೆಯ ಮುಖ್ಯ ವೈದ್ಯ ಡಾಕ್ಟರ್ ಪ್ರಶಾಂತ್ ರೆಡ್ಡಿ ಮಾತನಾಡಿ, ಮನುಷ್ಯನ ದೇಹದ ಪ್ರತಿ ಅಂಗಕ್ಕೂ ಕ್ಯಾನ್ಸರ್ ಬರುವ ಸಾಧ್ಯತೆ ಇರುತ್ತದೆ. ವರ್ಷಕ್ಕೊಮ್ಮೆ ಕ್ಯಾನ್ಸರ್ ದಿನಾಚರಣೆ ಮಾಡಿದರೆ ಪ್ರಯೋಜನವಿಲ್ಲ. ಪ್ರತಿದಿನವೂ ಜಾಗೃತಿ ವಹಿಸಬೇಕಿದೆ. ಮುಖ್ಯವಾಗಿ ಸ್ತನ ಹಾಗೂ ಗರ್ಭಕೋಶದ ಕ್ಯಾನ್ಸರ್ ಬಗ್ಗೆ ಮಹಿಳೆಯರು ಜಾಗೃತಿಯಿಂದ ಇರಬೇಕು ಎಂದರು. ಯಾವಾಗ ಮಹತ್ವ ಜಾಸ್ತಿ ಬರುತ್ತಂದ್ರೆ, ಒಂದು ವಿಶ್ವ ಕ್ಯಾನ್ಸರ್ ದಿನ ಅನ್ನೋದನ್ನ ಅವತ್ತೊಂದು ದಿವಸ ನಮ್ಮ ಬರ್ಡೇ ಆನಿವರ್ಸರಿ ತರ ಕೇಕ್ ಕಟ್ ಮಾಡಿ ಸೆಲೆಬ್ರೇಟ್ ಮಾಡೋದ್ರಿಂದ ಅದಕ್ಕೆ ಮಹತ್ವ ಇರಲ್ಲ. ಅವತ್ತಿನ ದಿವಸ ಕೊಟ್ಟಿರೋ ಸಲಹೆ ಏನಾಗಿರ್ಬೋದು, ಅದು ಆ್ಯಕ್ಚುಲಿ ಅದೇನಂತಂದ್ರೆ ವಿಶ್ವ ಕ್ಯಾನ್ಸರ್ ರಹಿತ ದಿನ ಅನ್ನೋದು ಡೇಲಿ ಇರುತ್ತೆ. ಬಟ್ ಅದಕ್ಕೆ ಯಾಕೆ ಒಂದಿನ ಪ್ರಮುಖವಾಗಿ ಕೊಟ್ಟಿದ್ದಾರೆ ಅಂದರೆ ಅದ್ರ ಬಗ್ಗೆ ಕರೆಕ್ಟೇ ಒಂದು ಇಂಪಾರ್ಟೆನ್ಸ್ ಇರಲಿ ಅಂತ. ಸೊ ಅವತ್ತು ಕೊಟ್ಟಿರೋ ಸಲಹೆಗಳಿರ್ಬೋದು, ಅದ್ರ ಬಗ್ಗೆ ತಿಳ್ಕೊಂಡು ಅದ್ರ ಬಗ್ಗೆ ಜ್ಞಾನ ಇದು ಮಾಡಿಕೊಂಡು ಅದನ್ನು ನಾವು ಡೇ ಟು ಡೇ ಲೈಫಲ್ಲಿ ಅದನ್ನು ಅಳವಡಿಸ್ಕೊಂಡಾಗ ಮಾತ್ರ ಅದಕ್ಕೆ ಕಂಪ್ಲೀಟಾಗಿ ಒಂದು ಮಹತ್ವ ಸಿಗುತ್ತೆ. ಇಲ್ಲಾಂದರೆ ಏನಾಗುತ್ತೆ, ಬಂದು ಈ ಥರ ಕೂತ್ಕೊಂಡು ಏನು ಹೇಳಿದ್ದು ಕೇಳಿಕೊಂಡು ಅಲ್ಲಿಂದಲೇ ಬಿಟ್ಟು ಹೋಗೋದ್ರಿಂದ ವಿಶ್ವ ಕ್ಯಾನ್ಸರ್ ದಿನ ಮಾಡುವಂಥದ್ದು ಅದಕ್ಕೆ ಮಹತ್ವ ಇಲ್ಲ, ಇಂಪಾರ್ಟೆನ್ಸ್ ಇರಲ್ಲ ಅದಕ್ಕೆ. ಸೊ ಹಾಗಾಗಿ ಇವತ್ತು ನಾವು ಮಾಡ್ತಿರೋದು 5ನೇ ಕ್ಯಾಂಪ್. ಲಾಸ್ಟ್ ಫೆಬ್ರವರಿ 4ರಿಂದ ಸ್ಟಾರ್ಟ್ ಮಾಡಿ ಪೆರೇಸಂದ್ರ, ಚಿಂತಾಮಣಿ, ಶಿಡ್ರಘಟ್ಟ, ಬಾಗೇಪಲ್ಲಿ, ಇವತ್ತು ಗುಡಿಬಂಡೆ. ಸೊ ಈ ರೀತಿ ಕಂಪ್ಲೀಟ್ ಚಿಕ್ಕಬಳ್ಳಾಪುರ ಒಂದು ಎಲ್ಲ ತಾಲೂಕು ಎಷ್ಟಿದೆ ಎಲ್ಲನೂ ಕವರ್ ಮಾಡುವಂಥ ಒಂದು ಉದ್ದೇಶ. ಇಲ್ಲಿ ನಾವು ಮಾಡ್ತಾ ಇರೋದು ಸರ್ ಹೇಳಿದ್ರು ಇಷ್ಟೊತ್ತವರೆಗೂ ಕಮ್ಯುನಿಕೇಬಲ್ ನಾನ್ ಕಮ್ಯುನಿಕೇಬಲ್ ಡಿಸೀಸ್ ತುಂಬ ಬ್ರೀಫಾಗಿ ಡಿಟೇಲ್ಡ್ ಆಗಿ ಚೆನ್ನಾಗಿ ಹೇಳೋದು. ಈ ನಾನ್ ಕಮ್ಯುನಿಕೇಬಲ್ ಡಿಸೀಸಲ್ಲಿ ಬಿ ಪಿ, ಶುಗರು, ಕ್ಯಾನ್ಸರು ಈ ರೀತಿ ಸುಮಾರು ಬರುತ್ತೆ. ಅದರಲ್ಲಿ ಜಾಸ್ತಿ ಭಯಂಕರವಾಗಿರ್ತಕ್ಕಂಥದ್ದು ಇವಾಗ ನಡ್ಕೊಂಡು ಬರ್ತಾಗಿರೋದು ಕ್ಯಾನ್ಸರ್ ಅಂತ ಒಂದು ಕಾಯಿಲೆ. ಈ ಕಾಯಿಲೆನ ನಾವು ಎಷ್ಟು ಬೇಗ ಪತ್ತೆ ಹಚ್ತೀವಿ, ಎಷ್ಟು ಬೇಗ ಅದನ್ನು ಟ್ರೀಟ್ಮೆಂಟ್ ಚಿಕಿತ್ಸೆ ತೊಗೊತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಇದೆ. ಬಂದಮೇಲೆ ನಾವು ಚಿಕಿತ್ಸೆ ತೊಗೊಳೋಕ್ಕಿಂತ ಬರೋಕ್ಕಿಂತ ಮುಂಚೆ ನಾವು ಯಾವ ರೀತಿ ತಡೀತಾ ಇದೀವಿ ಅದನ್ನು ಯಾವ ರೀತಿ. ಚಿಕ್ಕಬಳ್ಳಾಪುರ ಜಿಲ್ಲಾ ವೈದ್ಯಾಧಿಕಾರಿ ಡಾಕ್ಟರ್ ಇಂದಿರಾ ಕಬಾಡೆ ಮಾತನಾಡಿ, ಕರೋನಾ ಕಾರಣದಿಂದ ಅನೇಕರು ಹಲವಾರು ಕಾಯಿಲೆಯ ಚಿಕಿತ್ಸೆಯಿಂದ ವಂಚಿತರಾಗಿದ್ದಾರೆ. ಕ್ಯಾನ್ಸರ್ ಅನ್ನು ಮೊದಲ ಹಂತದಲ್ಲಿ ಗುರುತಿಸಿದರೆ ಚಿಕಿತ್ಸೆಯಿಂದ ಗುಣಪಡಿಸಬಹುದು ಎಂದರು. ಪ್ರತಿ ಒಂದು ಈಗ ವರ್ಲ್ಡ್ ಅಂದ್ರೆ ವಿಶ್ವದ ತುಂಬಾ ಕ್ಯಾನ್ಸರ್ ದಿನಾಚರಣೆ ಅಂತ ಆಚರಣೆ ಮಾಡ್ತಿದ್ದೀವಿ. ಇದು ಉದ್ದೇಶ ಮೇನ್ ಉದ್ದೇಶ ಅಂತಂದೇನು, ಎಲ್ರಿಗೊಂದು ಜಾಗೃತಿ ಮೂಡಿಸಿಕೆ. ಸುಮಾರು ನಮಗೆ ಅರ್ಲಿ ಸ್ಟೇಜ್ ಕ್ಯಾನ್ಸರ್ಸ್ ನಮಗೆ ಗೊತ್ತಾಗ್ತಾ ಇಲ್ಲ, ಜನರಲ್ಲಿ ಅರಿವು ಕೂಡ ಸ್ವಲ್ಪ ಕಡಿಮೆ ಆಗಿದೆ. ಈ ಕೊರೋನಾ ಬಂದು ಒಂದು ಸುಮಾರು 2 ವರ್ಷದಿಂದ ನಾವು ಸುಮಾರು ನಮ್ಮ
ಜನರಿಗೆ ಸಂಪರ್ಕ ಬರೋದಾಗಲಿ, ರೋಗಿಗಳ ಏನಾದ್ರು ಪ್ರಾಬ್ಲಮ್ ಇದ್ದಾಗ ಆಸ್ಪತ್ರೆ ಬರೋದು, ಇಂಥದ್ದು ಸುಮಾರುಗಳು ನಾವು ಮಿಸ್ ಮಾಡ್ಕೊಂಡಿದ್ದೀವಿ. ಈ ಒಂದು ಮೇನ್ ಇದಂತೇನು ಹೌ ಟು ಅಂದರೆ ಜನರಲ್ಲಿ ಜಾಗೃತಿ ಮೂಡಿಸ್ಬೇಕು. ಇದಕ್ಕೆ ಸಪ್ತಾಹ ಅಂತೇಳಿ ನಾವು ಫೆಬ್ರವರಿ 4ನೇ ತಾರೀಕಿಂದ ಇವತ್ತು ಕೊನೆಯ ದಿನ ಕೊನೆಯ ಘಟ್ಟವಾಗಿ ಇವತ್ತು ಗುಡಿಬಂಡೆಯಲ್ಲಿ ಕೂಡ ಇದನ್ನು ಶಂಕರ ಕ್ಯಾನ್ಸರ್ ಹಾಸ್ಪಿಟಲ್ ಜೊತೆ ಜೊತೆಗೂಡ್ಬಿಟ್ಟು ನಮ್ಮ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಮತ್ತು ನಮ್ಮ ಆರೋಗ್ಯ ಇಲಾಖೆ, ಚಿಕ್ಕಬಳ್ಳಾಪುರ ಎಲ್ಲರೂ ಕೂಡ್ಬಿಟ್ಟು ಇವತ್ತೊಂದು ಒಂದು ಜಾಗೃತಿ ಮೂಡಿಸ್ಬಿಟ್ಟು ಇದನ್ನು ಚೆಕಪ್ ಮಾಡ್ತಾ ಇದ್ದೀವಿ. ಒಂದು ಏನೇನು ಮಾಡ್ತಾ ಇದ್ದೀವಿ ಅಂದರೆ ಒಂದು ಗರ್ಭ ಹೆಣ್ಮಕ್ಳಲ್ಲಿ ಸಾಮಾನ್ಯವಾಗಿ ಕಂಡು ಬರುವಂಥದ್ದು ಮತ್ತು ಮಿಸ್ ಆಗುವಂಥದ್ದು ಗರ್ಭಕೋಶದ ಕ್ಯಾನ್ಸರು, ಇನ್ನೊಂದು ಸ್ತನ ಕ್ಯಾನ್ಸರು, ಇನ್ನೊಂದು ಈಗ ಸುಮಾರು ಕೇಳಿರ್ಬೋದು ತಂಬಾಕು ಎಲ್ಲ ಸೇವನೆ ಮಾಡ್ತಿರ್ತಾರೆ, ಹೆಣ್ಣು ಓರಲ್ ಕ್ಯಾನ್ಸರು. ಈ ಮೂರು ಮೇಜರ್ ಕ್ಯಾನ್ಸರ್ಗಳನ್ನು ನಮ್ಮ ಬೇಗನೆ ಗೊತ್ತಾದರೆ ಗುಣಮುಖ ಆಗಿ ಎಷ್ಟೋ ಜನ ಗುಣಮುಖ ಆಗಿದ್ದಾರೆ. ಲಾಸ್ಟ್ ಸ್ಟೇಜಲ್ಲಿ ಬಂದರೆ ಯಾವ ಥರ ಈ ಸಮಯದಲ್ಲಿ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ವಿಜಯಲಕ್ಷ್ಮಿ, ಹಂಪಸಂದ ಆಸ್ಪತ್ರೆಯ ಡಾಕ್ಟರ್ ಅಕ್ಷಯ್, ಶಂಕರ ಕ್ಯಾನ್ಸರ್ ಆಸ್ಪತ್ರೆಯ ಡಾಕ್ಟರ್ ಮುನಿಷಾ, ಡಾಕ್ಟರ್ ತೇಜಸ್, ಡಾಕ್ಟರ್ ನಿರುಷಾ, ಗುಡಿಬಂಡೆ ಆಸ್ಪತ್ರೆ ಸಲಹಾ ಮಂಡಳಿಯ ಕೆಟಿ ನಂಜುಂಡಪ್ಪ, ದಪ್ಪರ್ತಿ ನಂಜುಂಡ ಮೊದಲಾದವರಿದ್ದರು. ವಿ ರಾಜಶೇಖರ್, ಅಮೋಘ್ ನ್ಯೂಸ್, ಗುಡಿಬಂಡೆ. ಅಪಘಾತಗೊಂಡ ಇಬ್ಬರು ಕೂಲಿ ಕಾರ್ಮಿಕರನ್ನ ಹೆಚ್ಚಿನ ಚಿಕಿತ್ಸೆಗಾಗಿ ಜಿಲ್ಲಾ ಸರ್ಕಾರಿ ಆಸ್ಪತ್ರೆಗೆ ವೈದ್ಯರು ರವಾನೆ ಮಾಡಿದ ರೋಗಿಯನ್ನ ಆಂಬ್ಯುಲೆನ್ಸ್ ಚಾಲಕ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಗೆ ಕರೆದೊಯ್ದು ಚಿಕಿತ್ಸೆ ನೀಡಿ 4 ಲಕ್ಷ ಬಿಲ್ಲು ಮಾಡಿಸಿದ ಘಟನೆ ಪಾವಗಡದಲ್ಲಿ ನಡೆದಿದೆ. ಇದರ ಒಂದು ವರದಿ ಇದೆ, ನೋಡ್ಕೊಂಡು ಬನ್ನಿ. ಪಾವಗಡದಲ್ಲಿ 4ನೇ ತಾರೀಕು ತಾಲೂಕಿನ ಗ್ರಾಮವೊಂದರಲ್ಲಿ ಇದ್ದಲು ಸುಡುವ ಕೆಲಸಕ್ಕಾಗಿ ಮಹಾರಾಷ್ಟ್ರದಿಂದ ತಾಲೂಕಿಗೆ ಬಂದಿರುವಂತಹ ಕಾರ್ಮಿಕರು ದ್ವಿಚಕ್ರ ವಾಹನದಲ್ಲಿ ಹೋಗುವ ವೇಳೆಯಲ್ಲಿ ಅಪಘಾತಗೊಂಡು ತಕ್ಷಣವೇ ಸರ್ಕಾರಿ ಆಸ್ಪತ್ರೆಗೆ ಚಿಕಿತ್ಸೆಗಾಗಿ ದಾಖಲೆಯಾಗಿರುತ್ತಾರೆ. ಆದರೆ ವೈದ್ಯರು ಚಿಕಿತ್ಸೆ ನೀಡಿ ಹೆಚ್ಚಿನ ಚಿಕಿತ್ಸೆಗಾಗಿ ತುಮಕೂರಿನ ಜಿಲ್ಲಾ ಆಸ್ಪತ್ರೆಗೆ ಪಾವಗಡದ ಸರ್ಕಾರಿ ಆಸ್ಪತ್ರೆ ವೈದ್ಯರು ರವಾನಿಸುತ್ತಾರೆ. ಆದರೆ ಸರ್ಕಾರಿ ಆಸ್ಪತ್ರೆ ಆಂಬ್ಯುಲೆನ್ಸ್ ಚಾಲಕ ಈರಣ್ಣ ಎಂಬಾತ ಜಿಲ್ಲಾ ಆಸ್ಪತ್ರೆಗೆ ಹೆಚ್ಚಿನ ಚಿಕಿತ್ಸೆಗೆ ರವಾನಿಸದಂತೆ ವೈದ್ಯರ ಸಲಹೆಯನ್ನು ಪಾಲಿಸದೆ ಕೂಲಿ ಕಾರ್ಮಿಕರನ್ನು ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯೊಂದರಲ್ಲಿ ಹೋಗಿ ಚಿಕಿತ್ಸೆ ನೀಡಲು ಮುಂದಾಗಿರುತ್ತಾನೆ. ಕಾರ್ಮಿಕರಿಗೆ ಯಾವುದೇ ವಿಷಯ ತಿಳಿಯದ ಅಂತಹ ಸಮಯದಲ್ಲಿ ಕೇವಲ 2 ದಿನ ಚಿಕಿತ್ಸೆ ಪಡೆದಂತಹ ರೋಗಿಗಳ ಕುಟುಂಬದ ಸದಸ್ಯರಿಗೆ ಸುಮಾರು 4 ಲಕ್ಷ ಬಿಲ್ಲನ್ನು ಕಂಡು ಕಂಗಾಲಾಗಿದ್ದಾರೆ. ತುಮಕೂರು ಜಾನಕ ತಾಲೂಕು ಗೌರ್ಮೆಂಟ್ ಹಾಸ್ಪಿಟಲ್, ಈ ಪ್ರೈವೇಟ್ ಹಾಸ್ಪಿಟಲ್ ಮಲಿಕೆಗೆ ಕಮ್ಸೆ ಕಮ್ 4 ಲಕ್ಷ ಖರ್ಚಾವ ಅಮರ ಪೂರ ಗೈನ ಜೋ ಪೇನೆ ಕಾಯಿನ ಸಭಿ ಬೇಸ್ ಕೆ ಕೈಸಾ ತು ಭಿ ಕ್ಯಾ ಅಭಿ ಏಕ ರೂಪಾಯಿನೇ ಹಮಾರೆ ಪಾಸ್ ಪೂರ ಖಾಲಿ ಹೋಗಾಯ. ನೀ ಗೌರ್ಮೆಂಟ್ ಹಾಸ್ಪಿಟಲ್ ಕಿಧರ್ ರೆಫರ್ ಕ್ಯಾ ತಾವು ತುಮಕೂರು ಕಾ ತುಮಕೂರು ಕ್ಯೂ ನೇ ಗಯಾ ಯೇ ಜಬರ್ದಸ್ತಿ ಸೇ ಲೇಕೆ ಗಯಾ ಹೋ ತಾ ಓ ಡ್ರೈವರ್ ಆಂಬುಲೆನ್ಸ್ ಕಾ ಡ್ರೈವರ್ ಹಾಂ ಆಂಬುಲೆನ್ಸ್ ಕಾ ಡ್ರೈವರ್ ಹಾಂ ಹಾಂ ಕಿಧರ್ ಬೋಲ್ ಕಿರೆ ಕಿಧರ್ ಲೇಕೆ ಗಯಾ ಓ ಸೀದಾ ಕನ್ವಾ ಹಾಸ್ಪಿಟಲ್ ಲೇಕೆ ಕನ್ವಾ ಹಾಸ್ಪಿಟಲ್ ಹಾಂ ಹಾಂ ಅವರು ಸೀದಾ 4 ಲಕ್ಷ ಖರ್ಚ 4 ಲಕ್ಷ ಹಾಂ 4 ಲಕ್ಷ आप क्या बोल रहे हैं अबू, आपके पास नहीं है पैसे? 1 रुपया नहीं है हमारे पास. जो पहनने का जो गहना है ना हमारा वो भी गया. अभी 1 रुपया नहीं हमारे पास. वो कितना दिन हुआ ये हो क्या ऐसा? ऐसा अभी शुक्रवार को मेरे कितने दिन शुक्रवार को हुआ. शुक्रवार 11:30 बजे हुआ. ಇದರ ಬಗ್ಗೆ ಅವರಿಗೆ ಯಾವ ಆಸ್ಪತ್ರೆ ಏನು ಎಂಬುದು ಸಹ ತಿಳಿದಿರುವುದಿಲ್ಲ. ಅಂತಹ ಬಡತನದ ಕೂಲಿ ಕಾರ್ಮಿಕರ ಮೇಲೆ ಇಂತಹ ಘಟನೆ ಸಂಭವಿಸಿದೆ. ಆ ಕುಟುಂಬದ ಹೆಣ್ಣು ಮಕ್ಕಳು ಬೆಲೆ ಬಾಳುವ ವಸ್ತುಗಳನ್ನ ಮಾರಿ ಹಣ ನೀಡಲು ಮುಂದಾಗಿದ್ದಾರೆ. ಆದರೆ ಇಂತಹ ಘಟನೆಗಳು ಸರ್ಕಾರಿ ಆಸ್ಪತ್ರೆಯಲ್ಲಿ ಪದೇ ಪದೇ ಮರುಕಳಿಸುತ್ತಿದ್ದ ಸಂಬಂಧಪಟ್ಟ ಅಧಿಕಾರಿಗಳು, ವೈದ್ಯಾಧಿಕಾರಿಗಳು ಏನು ಮಾಡುತ್ತಿದ್ದಾರೆ ಎಂಬುದು ಸಾರ್ವಜನಿಕರಲ್ಲಿ ಒಂದು ಪ್ರಶ್ನೆಯಾಗಿದೆ. ಇತ್ತೀಚಿನ ದಿನಗಳಲ್ಲಿ ಬಡವರು ಹಾಗೂ ಸಾಮಾನ್ಯ ಜನರು ಯಾರೂ ಸಹ ಸರ್ಕಾರಿ ಆಸ್ಪತ್ರೆಗೆ ಹೋಗಲು ಹಿಂಜರಿಯುತ್ತಿದ್ದಾರೆ. ಇಂತಹ ಒಂದು ದಂಧೆಗಳು ಮಾಡುತ್ತಿರುವ ಈ ಸರ್ಕಾರಿ ಆಸ್ಪತ್ರೆ ಹೇಳೋರು ಕೇಳೋರು ಯಾರೂ ಇಲ್ಲವೇ ಎಂಬುದಂತಾಗಿದೆ. ಇಂತಹ ಘಟನೆಗಳ ಬಗ್ಗೆ ಸ್ಥಳೀಯ ಸಂಘ ಸಂಸ್ಥೆಗಳು ಜಿಲ್ಲಾ ವೈದ್ಯಾಧಿಕಾರಿ ಗಮನಕ್ಕೆ ತಂದರೂ ಯಾವುದೇ ಕ್ರಮ ಕೈಗೊಳ್ಳದಿರುವುದು ನೋಡಿದರೆ ಇದರಲ್ಲಿ ಇವರಿಗೆ ಎಷ್ಟು ಪಾಲು ಎಂಬಂತಿದೆ. ಸುವರ್ಣ ನಾಯಕ್, ಸೇವಾಲಾಪುರ. ಏನು ಸಮಸ್ಯೆ ಸರ್? ಸರ್, ಇದು ನಾವು 4ನೇ ತಾರೀಕು ಆಕ್ಸಿಡೆಂಟ್ ಆಗೈತೆ ಪಾಪ ಮಹಾರಾಷ್ಟ್ರ ಅವರು, ಅಲ್ಲಿಂದ ಕರ್ಕೊಬಂದು ತುಮಕೂರಿಗೆ ಸರ್ಕಾರಿ ಆಸ್ಪತ್ರೆಗೆ ರೆಫರ್ ಮಾಡವ್ರೆ. ಅಲ್ಲಿಂದ ನಮ್ಗೆ ಅವ್ರು ಯಾರು ರೆಫರ್ ಮಾಡಿರೋದು? ಇದು ಗೌರ್ಮೆಂಟ್ ಸರ್ಕಾರಿ ಪವಡದು ಸರ್ಕಾರಿ ಆಸ್ಪತ್ರೆ ಸರ್. ಅಲ್ಲಿಂದ ತುಮಕೂರು ಸರ್ಕಾರಿ ಆಸ್ಪತ್ರೆಗೆ ರೆಫರ್ ಮಾಡವ್ರೆ. ಅಲ್ಲಿಂದ ತಗೊಂಡೋಗಿ ಆಂಬ್ಯುಲೆನ್ಸ್ ಡ್ರೈವರು ಬೆಂಗಳೂರು ಕನ್ವಾ ಸಾಯಿ ಆಸ್ಪತ್ರೆಗೆ ಅಡ್ಮಿಷನ್ ಮಾಡವ್ರು. ಓಕೆ,
ಎಲ್ಲಿಗೆ ರೆಫರ್? ತುಮಕೂರು ರೆಫರ್ ಮಾಡಿದ್ರೆ ಸರ್ಕಾರಿ ಆಸ್ಪತ್ರೆಗೆ. ತುಮಕೂರು ಮಾಡೋರು ಸರ್. ಅವ್ರು ಕರ್ಕೊಂಡು ಹೋಗಿರೋದು ಎಲ್ಲಿಗೆ? ಬೆಂಗಳೂರು ಸರ್. ಬೆಂಗಳೂರಿಗೆ. ಹಾಂ, ಮತ್ತೆ ತದನಂತರ ಏನಾಯ್ತು? ಅದು 400,000 ಬಿಲ್ ಆಗೈತೆ ಅಲ್ಲಿ. ನಮ್ಗೆ ಅವ್ರು ಬಡವರು, 200 ರೂಪಾಯಿ ದಿನ ಕುಳಿದ್ರು ದುಡಿ ಅವರು, ಅದ್ ತರ ಆಗೈತೆ. ಉನ್ವೆ ಯಾರು ಮಾಡ್ಬೇಕು ಸರ್? 400,000 ಅವ್ರಿಗೆ ಗೊತ್ತಿಲ್ವಾ ಯಾವ ಹಾಸ್ಪಿಟಲ್ ಏನು ಅಂತ? ಪಾಪ ಅವ್ರು ಯಾವುದೂ ಗೊತ್ತಿಲ್ಲ ಸರ್. ನಾವು ಗೌರ್ಮೆಂಟ್ ಆಸ್ಪತ್ರೆ ಅಂತಾನೆ ಕರ್ಕೊಂಡು ಹೋಗವ್ರೆ. ಕರ್ಕೊಂಡು ಹೋಗಿದ್ದಾರೆ. ಏನು ಡ್ರೈವರ್ ಹೆಸರು ಯಾರು? ಏನು ಅವರು ಡ್ರೈವರ್ ಹೆಸರು ಗೊತ್ತಿಲ್ಲ. ಅಂದ್ರೆ ಇಲ್ಲಿ ಸರ್ಕಾರಿ ಆಸ್ಪತ್ರೆ ಆಂಬುಲೆನ್ಸ್ ಅಂದ್ರೆ ಪಾವಗಡ ಸರ್ಕಾರಿ ಆಸ್ಪತ್ರೆಯಲ್ಲಿ ಪದೇ ಪದೇ ಮಾನವ ಹಕ್ಕುಗಳು ಉಲ್ಲಂಘನೆ ನಡೆಯುತ್ತಿದ್ದರೂ ಸರ್ಕಾರ ಆಗಲಿ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಕ್ರಮ ಕೈಗೊಳ್ಳದಿರುವುದು ಸೂಚನೆಯ ಸಂಗತಿ. ಕರ್ನಾಟಕ ಸರ್ಕಾರದಲ್ಲಿ ಆರೋಗ್ಯ ಸಚಿವರು ಇದ್ದಾರೆಯೇ ಎಂಬ ಪ್ರಶ್ನೆ ಸಾರ್ವಜನಿಕರಲ್ಲಿ ಮೂಡಿದೆ. ಏಕೆಂದರೆ ಈ ಭಾಗದ ಸರ್ಕಾರಿ ಆಸ್ಪತ್ರೆಯ ಸಮಸ್ಯೆಗಳು ಹಲವು ಬಾರಿ ಪತ್ರಿಕೆಗಳಲ್ಲಿ ಹಾಗೂ ದೂರು ಸಲ್ಲಿಸಿದರೂ ಯಾವುದೇ ಕ್ರಮ ಕೈಗೊಳ್ಳದಿರುವುದು ನಾಚಿಕೆಯ ಸಂಗತಿಯಾಗಿದೆ. ನಮಸ್ತೆ, ತರುಣ್ ಅಂತೇಳಿ. ಆರ್ಕೆ ಆಂಬ್ಯುಲೆನ್ಸ್ ಮಾಲೀಕರು ನಮ್ಮ ತಂದೆಗೆ ಪಡ್ಕೊಟ್ಟಿದ್ದಂಥ ಸಮಾಜ ಸೇವೆ ಮಾಡ್ತಾ ನಾವು ಹಂಗೆ ಮುಂದುವರೆದವರು. ಇವ್ರ ಹೆಸರು ಗೊತ್ತಿಲ್ಲ, ಇವರು ಮಹಾರಾಷ್ಟ್ರ ಅವರು. ಇವರು ಮೊನ್ನೆ ಶುಕ್ರವಾರ, ಕಳೆದ ಶುಕ್ರವಾರ ಒಂದು ಆಕ್ಸಿಡೆಂಟ್ ನಡೆದಿದೆ ಪಳ್ಳವಳ್ಳಿ ರಸ್ತೆಯಲ್ಲಿ. ಪಳ್ಳವಳ್ಳಿ ರಸ್ತೆಯಲ್ಲಿ ಆಕ್ಸಿಡೆಂಟ್ ನಡೆದಾಗ ಅಲ್ಲಿಂದ ನಮ್ಮ ಪಾವಗಡ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ತೊಗೊಬಂದಿದ್ದಾರೆ ಇವ್ರನ್ನ. ಇಲ್ಲಿಂದ ಡಾಕ್ಟರ್ ತುಮಕೂರು ರೆಫರ್ ಮಾಡಿದಾಗ ಸರ್ಕಾರಿ ಡ್ರೈವರು, ನಮ್ಮ ಗೌರ್ಮೆಂಟ್ ಆಂಬ್ಯುಲೆನ್ಸ್ ಡ್ರೈವರು ಇಲ್ಲಿಂದ ಅವ್ರನ್ನ ತುಮಕೂರು ಕರ್ಕೊಂಡು ಹೋಗ್ದಂಗೆ ಬೆಂಗಳೂರೊಂದು ಪ್ರೈವೇಟ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದಾರೆ. ಅವ್ರ ಹತ್ರ ಜಬರ್ದಸ್ತಿ ಮಾಡಿ ಇಲ್ಲ ನೀವು ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋಗಿ ಅಂತ ಅವ್ರು ಮೈಂಡ್ ವಾಶ್ ಮಾಡಿ, ಅವ್ರ ಹತ್ರ ದುಡ್ಡಿಲ್ಲ ಅಂದರೂ ಸಹ ಇವ್ರನ್ನ ಇಲ್ಲಿಂದ ಪ್ರೈವೇಟ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದಾರಂತೆ. ಈಗ ಅವರಿಗೆ 400,000 ಒಬ್ಬನಿಗೆ 80,000 ಒಬ್ಬನಿಗೆ ಅಲ್ಲಿ ಖರ್ಚಾಗಿದೆ ದುಡ್ಡು. ಅವ್ರ ಹತ್ರ ಇರೋ ಒಡವೆ, ಅವ್ರ ಹತ್ರ ಏನು ದುಡ್ಡಿತ್ತು, ತಿಂಗಳಿಗೆ ಸಂಪಾದಿಸಿರೋದು ಎಲ್ಲ ಹೋಗಿ ಹಾಸ್ಪಿಟಲ್ ಇದ್ದಾರಂತೆ. ಈಗ 1 ರೂಪಾಯಿ ಇಲ್ವಂತೆ. ಏನು ಕೆಲಸ ಮಾಡ್ತಾ ಇದ್ರು ಅವರು? ಇವರು ಕಲ್ಲಿ ದುಡಿಸಿಡೋಕೆ ಬಂದಿದ್ದಾರಂತೆ ಮಹಾರಾಷ್ಟ್ರದಿಂದ. ಇವ್ರ ಪರಿಸ್ಥಿತಿ ಪಾಪ ಈಗ ಒಂಥರ ದುರಂತನೇ ಅಂತ ಹೇಳ್ಬೋದು. ಇದು ಗೌರ್ಮೆಂಟ್ ಹಾಸ್ಪಿಟ್ಲ್ಗಳಲ್ಲಿ ಗೌರ್ಮೆಂಟ್ ಸರ್ಕಾರಿ ನೌಕರರಾದಂಥ ಸರ್ಕಾರಿ ಡ್ರೈವರ್ಗಳಿಗೆ ಈ ಥರ ಮಾಡಿದ್ರೆ ಒಂದು ಸ್ವಲ್ಪ ಮಾನವೀಯತೆ ಇರಬೇಕು ಸರ್ ಜನಗಳಲ್ಲಿ. ಯಾವುದೋ ಬೇರೆ ರಾಷ್ಟ್ರದಿಂದ ಬಂದಿದ್ದಾರಂತೆ, ಇವ್ರಿಗೆ ಯಾವುದೂ ಇಲ್ಲ ಅಂತ ತೊಗೊಂಡೋಗಿ ನೀವು ಪ್ರೈವೇಟ್ ಹಾಸ್ಪಿಟ್ಲ್ ಬಿಟ್ಟರೆ ಅವ್ರ ಪರಿಸ್ಥಿತಿ ಏನು? ಇರೋರಾದರೆ ಒಂದು ಲೆಕ್ಕ ಸರ್, ಇಲ್ದಿರೋ ಹತ್ರ ತೊಗೊಂಡೋಗಿ ಅಲ್ಲಿ ಪ್ರೈವೇಟ್ ಹಾಸ್ಪಿಟ್ಲ್ ಬಿಟ್ಟರೆ ಈಗ 400,000 ಒಬ್ರಿಗೆ 80,000 ಒಬ್ರಿಗೆ ಆಗಿದೆಯಂತೆ. ಈಗ ಇದ್ರ ಬಗ್ಗೆ ನೀವು ನಮ್ಮ ಪಾವಗಡ ತಾಲೂಕು ಎಲ್ಲರೂ ಜನ ಸ್ಪಂದಿಸಬೇಕು. ನಮ್ಮ ಸರ್ಕಾರಿ ನೌಕರರಾಗಿರ್ಬೋದು, ನಮ್ಮ ತಹಸೀಲ್ದಾರರಾಗಿರ್ಬೋದು, THO ಅವರು, ತಕ್ಷಣವೇ ಈ ಕಾರ್ಮಿಕರಿಗೆ ಆಗಿರುವಂತಹ ಸಮಸ್ಯೆ ಸಂಬಂಧಪಟ್ಟ ಆರೋಗ್ಯ ಇಲಾಖೆಯವರು ಗಮನಹರಿಸಿ ಬಡ ಕುಟುಂಬದವರಿಗೆ ನ್ಯಾಯ ಕಲ್ಪಿಸಿಕೊಡಬೇಕು. ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡುವುದಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಹಾಗೂ ಮಾನವ ಹಕ್ಕುಗಳ ಸಂಘಟನೆಗಳು ಎಚ್ಚರಿಕೆ ನೀಡಿದ್ದಾರೆ. ಇಮ್ರಾನುಲ್ಲಾ, ಅಮೋಕ್ ಟಿವಿ, ಪಾವಗಡ. ಗುಡಿಬಂಡೆ ತಾಲೂಕಿನ ಐತಿಹಾಸಿಕ ಪುರಾಣ ಪ್ರಸಿದ್ಧ ಎಲ್ಲೋಡು ಆದಿನಾರಾಯಣ ಸ್ವಾಮಿ ರಥೋತ್ಸವ ಹಾಗೂ ಜಾತ್ರೆಯನ್ನ ಕೋವಿಡ್ ಹಿನ್ನೆಲೆಯಲ್ಲಿ ರದ್ದುಗೊಳಿಸಲಾಗಿದೆ. ದೇವರ ದರ್ಶನ ಹಾಗೂ ಪೂಜಾ ಸೇವೆಗಳಿಗೆ ಮಾತ್ರ ಅವಕಾಶವಿದ್ದು ಸಾರ್ವಜನಿಕರು ಸಹಕರಿಸಬೇಕೆಂದು ತಹಶೀಲ್ದಾರ್ ಸಿದ್ಬತ್ತುಲ್ಲಾ ಮನವಿ ಮಾಡಿದ್ದಾರೆ. ಈ ಕುರಿತು ತಾಲೂಕಿನ ಎಲ್ಲೋಡು ಗ್ರಾಮ ಪಂಚಾಯಿತಿ ಕಚೇರಿಯಲ್ಲಿ ನಡೆದ ಗ್ರಾಮಸ್ಥರ ಸಭೆಯಲ್ಲಿ ಮಾತನಾಡಿದ ಅವರು, ಇನ್ನು ಕೋವಿಡ್ ಜೀವಂತವಾಗಿದ್ದು ಸೋಂಕು ಹೆಚ್ಚಾಗಿ ಹರಡದಂತೆ ಎಚ್ಚರಿಕೆ ವಹಿಸುವ ನಿಟ್ಟಿನಲ್ಲಿ ಸರ್ಕಾರ ಜಾತ್ರೆಯಂತಹ ಕಾರ್ಯಕ್ರಮಗಳಿಗೆ ನಿಷೇಧ ಹೇರಿದೆ. ಈ ಹಿನ್ನೆಲೆಯಲ್ಲಿ ಸುಮಾರು ವರ್ಷಗಳಿಂದ ನಡೆದುಕೊಂಡು ಬರುತ್ತಿರುವ ಎಲ್ಲೋಡು ಜಾತ್ರೆಗೂ ಸಹ ನಿಷೇಧವಿದೆ. ಆದ್ದರಿಂದ ಸಾರ್ವಜನಿಕರು ಹೆಚ್ಚು ಜನ ಸೇರದೆ ಪೂಜಾ ಕೈಂಕರ್ಯಗಳಲ್ಲಿ ಭಾಗಿಯಾಗಬೇಕೆಂದು ತಿಳಿಸಿದರು. ಎಲ್ರಿಗೂ ನಮಸ್ಕಾರಗಳು. ಇವತ್ತಿನ ದಿವಸ ನಾವು ಎಲ್ಲೋಡು ಆಂಜನೇಯ ಸ್ವಾಮಿ ದೇವಸ್ಥಾನ ಅಂಗವಾಗಿ ಇರ್ತಕ್ಕಂಥ ಜಾತ್ರೆಗಳನ್ನು ನಡೆಸೋ ಸಲುವಾಗಿ ಪೂರ್ವಭಾವಿ ಸಭೆಯನ್ನು ಕರೀಲಾಗಿರೋದು. ಅಲ್ಲೇ ಹೋಗ್ಬಿಟ್ಟು ಅಲ್ಲೇ ಸಾರ್ವಜನಿಕ ಸ್ಥಳದಲ್ಲೇ ಹೋಗ್ಬಿಟ್ಟು ಪೂರ್ವಭಾವಿ ಸಭೆ ಕರೆದಿದ್ದೀವಿ. ಉದ್ದೇಶ ಏನಂತ ಹೇಳಿದ್ರೆ, ಕೋವಿಡ್ ನಿಯಮಗಳಂತೆ ರಥೋತ್ಸವ ಕಾರ್ಯಕ್ರಮ ಒಂದು ಬಿಟ್ಟು ಇನ್ನು ಸರ್ಕಾರಿ ನಿಯಮಗಳನ್ನು ಏನಿದೆ, ದರ್ಶನ ಇರ್ಬೋದು, ಪೂಜೆ ಕಾರ್ಯಕ್ರಮಗಳಿರ್ಬೋದು, ಅದೆಲ್ಲ ಸಣ್ಣ ಬಿಟ್ಟು ಮಾಡ್ಕೋಬೋದು ಅಂತ ಹೇಳ್ಬಿಟ್ಟು ಸರ್ಕಾರ ಏನು ನಿಗದಿಪಡಿಸಿದೆ ಆಗಿರ್ತಕ್ಕಂಥದ್ದು ಮಾಡ್ಕೋಬೋದು ಅಂತ ಹೇಳ್ಬಿಟ್ಟು ನಾವು ಅವರಿಗೆಲ್ಲ ಹೇಳಿದ್ದೀವಿ. ಅವರು ಸಹ ಒಪ್ಕೊಂಡಿದ್ದಾರೆ. ಸೊ ಸತತವಾಗಿ ಯಾಕಂದರೆ ಇರ್ತಕ್ಕಂಥ ಅಟ್ ಎ ಟೈಮು ಅಲ್ಲಿ ಇರ್ತಕ್ಕಂಥ ಆಂಧ್ರ ಪ್ರದೇಶದಲ್ಲಿ ಇರ್ತಕ್ಕಂಥ ಸುಮಾರು ಜನ ಅಲ್ಲೇ ಮುಂದೆ ಅಟ್ ಎ ಟೈಮ್ ಸೇರ್ತಾರೆ. ಹಾಗೂ ತಮಿಳ್ನಾಡು ಪಕ್ಕದಲ್ಲಿ ತಮಿಳ್ನಾಡು ರಾಜ್ಯದಲ್ಲಿ ಇರ್ತಕ್ಕಂಥ ಸಾರ್ವಜನಿಕರು ಸಹ ಬರ್ತಾರೆ. ಸೊ ಜನಗಳು ಸೇರೋದು ಬೇಡ, ಎಲ್ಲರಿಗೂ ಹೇಳೋದ್ರೆ ಸೌಜನ್ಯದಿಂದ ನೀವು ಕೋವಿಡ್ ನಿಯಮಗಳಿಗೆ ತಕ್ಕಂತೆ ಸರ್ಕಾರ ನಿಯಮ ಏನಿದೆ ಅದನ್ನು ಪಾಲಿಸ್ಬಿಟ್ಟು ಹೋಗ್ಬೇಕಂತ ಹೇಳಿ. ಎಷ್ಟು ಜನ ಲಿಮಿಟ್ ಮಾಡಿದ್ದೀರಾ ಸರ್? ನಾವು 200 ಜನಕ್ಕೆ ಅಂತ ಓಪನ್ ಪ್ಲೇಸಲ್ಲಿ ಇರ್ತಕ್ಕಂಥ 100-105 ಜನ ಅಂತ ಹೇಳುತ್ತೆ. ಬಟ್ ಸರ್ಕಾರ ನಿಯಮ 200 ಜನ ಮಾಡಿತ್ತು. ಬಟ್ ಅಟ್ ಎ ಟೈಮ್ ಕೊಡೋದಿಲ್ಲ, ಎಲ್ರಿಗೂ ವ್ಯಾಕ್ಸಿನೇಷನ್ ಆಗಬೇಕು, ಎಲ್ಲರೂ ಕೋವಿಡ್ ನಿಯಮ ಪಾಲಿಸ್ಬೇಕು ಅಂತ ಹೇಳ್ಬಿಟ್ಟು ಮಾಡಿದ್ವಿ. ಜೊತೆಗೆ ಡಾಕ್ಟರ್ಸ್ನೂ ಕರೆದಿದ್ದೀವಿ ಅಲ್ಲಿ, ಡಾಕ್ಟರ್ಸ್ನೂ ಒಪ್ಕೊಂಡಿದ್ದಾರೆ. ಜೊತೆಗೆ ಪೊಲೀಸ್ ಬಗ್ಗೆ ಬಿಗಿ ಬಸ್ತು
ಇನ್ನು ಈ ವೇಳೆ ಸಾರ್ವಜನಿಕರು ಸೀಮಿತ ಜನರೊಂದಿಗೆ ರಥೋತ್ಸವ ಅನ್ನದಾನ ದೀಪೋತ್ಸವ ಮಾಡಲು ಅವಕಾಶ ಮಾಡಿಕೊಡಬೇಕಾಗಿ ಮನವಿ ಮಾಡಿದರು. ಇನ್ನು ಪೂಜೆ ಹಾಗೂ ಸೇವೆಗಳಿಗೆ ಮಾತ್ರ ಅವಕಾಶವಿದ್ದು ಜನರು ಹೆಚ್ಚಾಗಿ ಸೇರಬಾರದು. ಕಡ್ಡಾಯವಾಗಿ ಕೋವಿಡ್ ನಿಯಮಗಳನ್ನು ಪಾಲನೆ ಮಾಡಬೇಕು. ನಿಯಮ ಉಲ್ಲಂಘನೆ ಮಾಡಿದರೆ ದಂಡ ಅಥವಾ ಕೇಸು ದಾಖಲು ಮಾಡುತ್ತೇವೆ ಎಂದರು. ಗ್ರಾಮಸ್ಥರು ಮತ್ತೆ ಬರೋ ವರ್ಷ ಎಲ್ಲಾ ಪರ್ಮಿಷನ್ ಇದ್ರು ಕೂಡ ರಥೋತ್ಸವ ಇದೆ ಮತ್ತೆ ದೀಪೋತ್ಸವ ಮಾಡಿ ಅಂತ ನಾವು ಅದನ್ನ ನಿಮ್ಗ ಆಗ್ತಾ ಇಲ್ಲ ಆತರ ಈ ಕೇಸ್ ಪ್ರೊಸೀಜರ್ ಇದಕ್ಕೆ ಏನೋ ಒಂದು ಇದು ಮಾಡಿ ನೀವು ಏನೋ ಒಂದು ರೂಪ ಆಗುತ್ತೆ ಬರಬೇಕು ಅಂತ ನಮ್ಮ ಅಭಿಪ್ರಾಯ ಅವ್ರಿಗೆ ಹೇಳಿದೆ ಏನೋ ಒಂದು ಬರಬಹುದು ಉದ್ದೇಶ ಇದೆ. ಫೆಬ್ರವರಿ 15ರ ಬಳಿಕ ಪರಿಷ್ಕೃತ ಮಾರ್ಗಸೂಚಿ ಬಿಡುಗಡೆಯಾಗುವ ಸಾಧ್ಯತೆ ಇದ್ದು ಜಾತ್ರೆ ನಡೆಸಲು ಅವಕಾಶ ದೊರೆತರೆ ಎಲ್ಲರೂ ಜಾತ್ರೆಯನ್ನ ಎಂದಿನಂತೆ ನಡೆಸಲು ಅವಕಾಶ ನೀಡಲಾಗುತ್ತದೆ ಎಂದರು. ಪ್ರೆಸ್ ಕಾನ್ಫರೆನ್ಸ್ ಈಗ ಪಕ್ಕದಲ್ಲಿ ಇರ್ತಕ್ಕಂಥ ರಾಷ್ಟ್ರ ಅಂದ್ರೆ ಆಂಧ್ರ ಪ್ರದೇಶದಲ್ಲಿ ಅತಿ ಹೆಚ್ಚಾಗಿ ಜನಸಂದಣಿ ನಮ್ಮಲ್ಲಿ ಬರುತ್ತೆ ಸಾವಿರಾರು ಗಟ್ಟಲೆ. ಈಗ ತಾವು ಲಾಸ್ಟ್ ನೋಡಿರ್ಬೋದು ಲಾಸ್ಟ್ ಇಯರ್ ನಾವೇನ್ ಮಾಡಿದೀವಿ ಎಷ್ಟು ನಿಯಮಗಳು ಮಾಡಿದ್ರು ಒತ್ತಡ ಎಲ್ಲಿ ಬಂದ್ರು ಜನಗಳ ಹರಿದು ಬಂದ್ರು ಜನಗಳು. ಈ ವೇಳೆಯಲ್ಲಿ ಎಲ್ಲೋಡು ಗ್ರಾಮ ಪಂಚಾಯತಿ ಸದಸ್ಯರು ಗ್ರಾಮದ ಹಿರಿಯರು ಮುಖಂಡರು ದೇವಾಲಯದ ಅರ್ಚಕರು ಭಾಗಿಯಾಗಿದ್ದರು. ವಿರಾಜಶೇಖರ್ ಅಮುಕ್ ಟಿವಿ ಗುಡಿಬಂಡೆ. ಕೋಲಾರದಲ್ಲಿ ಬಿಜೆಪಿ ಬೆಂಬಲಿತ ಗ್ರಾಮ ಪಂಚಾಯತಿ ಅಧ್ಯಕ್ಷನಿಂದ ನಂಗನಾಚ್ ನೃತ್ಯದ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ. ಇದರ ಒಂದು ಸ್ಟೋರಿ ಇದೆ, ನೋಡ್ಕೊಂಡು ಬನ್ನಿ. ದೇವಸ್ಥಾನದ ಕಾರ್ಯಕ್ರಮದಲ್ಲಿ ನಂಗನಾಚ್ ರೆಕಾರ್ಡ್ ಡ್ಯಾನ್ಸ್ ನಡೆಸಿರುವ ಘಟನೆಯು ಕೋಲಾರ ಜಿಲ್ಲೆಯ ಕೆಜಿಎಫ್ ತಾಲೂಕಿನ ಶ್ರೀನಿವಾಸ ಸಂದ್ರ ಗ್ರಾಮದಲ್ಲಿ ಜರುಗಿದೆ. ಗ್ರಾಮ ಪಂಚಾಯಿತಿಯ ಬಿಜೆಪಿ ಬೆಂಬಲಿತ ಅಧ್ಯಕ್ಷ ಮತ್ತು ಸದಸ್ಯನೋರ್ವ ನಂಗನಾಚ್ ಡ್ಯಾನ್ಸ್ನ ಮಹಿಳೆಯರ ಜೊತೆ ಕುಣಿದಿರುವ ವಿಡಿಯೋ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಫುಲ್ ವೈರಲ್ ಆಗಿದೆ. ಶ್ರೀನಿವಾಸಂದ್ರ ಗ್ರಾಮದಲ್ಲಿ ಒಂದು ವಾರದಿಂದ ವೇಲುಪಲ್ಲಿ ಗಂಗಾಂಬ ಜಾತ್ರೆಯೂ ನಡೆಯುತ್ತಿದೆ. ಜಾತ್ರೆಯ ಅಂಗವಾಗಿ ಮಂಗಳವಾರ ನಡೆದ ಕಾರ್ಯಕ್ರಮಕ್ಕೆ ಆಂಧ್ರಪ್ರದೇಶದ ಮೂಲದ ನಂಗನಾಚ್ ಡ್ಯಾನ್ಸ್ ಗ್ರೂಪ್ ಕರೆಸಲಾಯಿತು. ಇನ್ನು ಮಾದಕ ಬಟ್ಟೆಗಳನ್ನು ಧರಿಸಿ ಡ್ಯಾನ್ಸ್ ತಂಡದ ಹೆಣ್ಣು ಮಕ್ಕಳು ಹತ್ತಾರು ಹಾಡುಗಳಿಗೆ ಕುಣಿದಿದ್ದಾರೆ. ಇದೇ ಅವಕಾಶಗಳನ್ನು ಬಳಸಿಕೊಂಡು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರಘು ಹಾಗೂ ಸದಸ್ಯ ರಾಜನ್ ಅವರುಗಳ ನೃತ್ಯಗಾತಿಯರ ಜೊತೆ ಸ್ಟೆಪ್ ಹಾಕಿದ್ದಾರೆ. ಅಶ್ಲೀಲ ಭಂಗಿಯಲ್ಲಿ ಡ್ಯಾನ್ಸ್ ಮಾಡುತ್ತಿದ್ದ ಮಹಿಳೆಯರು ಅಲ್ಲಿದ್ದವರನ್ನ ಪ್ರಚೋದಿಸುತ್ತಿದ್ದರು. ಇನ್ನು ಈ ಕಾರ್ಯಕ್ರಮದ ವಿಶೇಷ ಆಹ್ವಾನಿತರಾಗಿ ಬಿಜೆಪಿ ಜನಪ್ರತಿನಿಧಿಗಳಿದ್ದರು ಎನ್ನುವುದು ಗಮನಾರ್ಹವಾಗಿದೆ. ಲಕ್ಷ್ಮೀಪತಿ, ಅಮೋಕ್ ಟಿವಿ, ಕೋಲಾರ. ಬಟ್ಟೆ ಅಂಗಡಿ ನಡೆಸಿಕೊಂಡು ವ್ಯಾಪಾರದಿಂದ ಜೀವನ ನಡೆಸುತ್ತಿದ್ದ ವೃದ್ಧ ದಂಪತಿಯ ಜೋಡಿ ಕೊಲೆಯಾಗಿರುವ ಘಟನೆ ಶಿಡ್ಲಘಟ್ಟ ನಗರದಲ್ಲಿ ನಡೆದಿದೆ. ಬಟ್ಟೆ ಅಂಗಡಿ ವ್ಯಾಪಾರಿ ಶ್ರೀನಿವಾಸಲು ಮತ್ತು ಪತ್ನಿ ಪದ್ಮಾವತಮ್ಮ ಇಬ್ಬರ ಮೇಲೆ ದುಷ್ಕರ್ಮಿಗಳು ಮನ ಬಂದಂತೆ ಹಲ್ಲೆ ನಡೆಸಿ ಮೈ ಮೇಲಿನ ಬಟ್ಟೆಗಳನ್ನ ಸಹ ಕಳಚಿ ಬರ್ಬರವಾಗಿ ಕೊಲೆ ಮಾಡಲಾಗಿದೆ. ಬುಧವಾರ ರಾತ್ರಿ ಎಲ್ಲರೂ ನಿದ್ದೆಗೆ ಜಾರಿದ ಸಮಯದಲ್ಲಿ ಮನೆಯೊಳಗೆ ನುಸುಳಿ ಮನೆಯಲ್ಲೇ ಬರ್ಬರವಾಗಿ ಕೊಲೆಗೈದಿರುವ ದುಷ್ಕರ್ಮಿಗಳು ಬೆಳಗ್ಗೆ ಮನೆ ಬಾಗಿಲು ತೆರೆಯದಿದ್ದಾಗ ತುಂಬಾ ಸಮಯವಾದರೂ ಮನೆಯಿಂದ ಹೊರಗಡೆ ಬರದೇ ಇದ್ದಾಗ ಅಕ್ಕಪಕ್ಕದವರು ನೋಡಿದಾಗ ಪ್ರಕರಣ ಬೆಳಕಿಗೆ ಬಂದಿದೆ. ಇನ್ನು ವಿಷಯ ತಿಳಿದ ಕೂಡಲೇ ಶಿಡ್ಲಘಟ್ಟ ನಗರದ ಪೊಲೀಸರು ಹಾಗೂ ಡಿವೈಎಸ್ಪಿ ಸೇರಿದಂತೆ ಹಿರಿಯ ಪೊಲೀಸ್ ಅಧಿಕಾರಿಗಳ ತಂಡ ಸ್ಥಳಕ್ಕೆ ಭೇಟಿ ನೀಡಿ ಮಾಹಿತಿ ಸಂಗ್ರಹಿಸಿ ಪರಿಶೀಲನೆ ನಡೆಸಿದ್ದಾರೆ. ಅಲ್ಲ
ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಜಿಕೆ ಮಿಥುನ್ ಕುಮಾರ್ ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಮಾಧ್ಯಮಗಳೊಂದಿಗೆ ಮಾತನಾಡಿ, ಬುಧವಾರ ರಾತ್ರಿ ಘಟನೆ ನಡೆದಿದ್ದು ಅಕ್ಕಪಕ್ಕದವರು ಬೆಳಗ್ಗೆ ನೋಡಿದಾಗ ಪ್ರಕರಣ ಬೆಳಕಿಗೆ ಬಂದಿದೆ. ಶ್ರೀನಿವಾಸಲು ಮತ್ತು ಪದ್ಮಾವತಮ್ಮ ಎಂಬ ದಂಪತಿಗಳು ಕೊಲೆಯಾಗಿದ್ದು ಪ್ರಕರಣವನ್ನು ಭೇದಿಸಲು 3 ವಿಶೇಷ ತಂಡವನ್ನು ರಚಿಸಲಾಗಿದೆ. ಆದಷ್ಟು ಬೇಗ ಆರೋಪಿಗಳನ್ನು ಪತ್ತೆ ಮಾಡಲಾಗುವುದು ಎಂದು ತಿಳಿಸಿದರು. ಸುಮಾರು 77 ವಯಸ್ಸು ಶಾಸಲು ಅಂತಂದು ಅವರು ಇಲ್ಲೇ ಘಟ್ಟ ನಗರದಲ್ಲಿ ಬಟ್ಟೆ ವ್ಯಾಪಾರ ಮಾಡ್ಕೊಂಡಿರ್ತಾರೆ. ಹಾಗೂ ಅವರ ಮನೆ ಅವರು ಅಂದರೆ ಶ್ರೀಮತಿಯವರು ಪದ್ಮಾವತಮ್ಮ ಅಂತಂದು ಸುಮಾರು 66 ವಯಸ್ಸಾಗಿರುತ್ತೆ. ರಾತ್ರಿ ಹಿಂದಿನ ದಿನ ರಾತ್ರಿ ಸುಮಾರು 10:30 ಅಷ್ಟೊತ್ತಿಗೆ ಪಕ್ಕದ ಮನೆಯವರು ಅವ್ರನ್ನ ನೋಡಿರ್ತಾರೆ. ಬೆಳಿಗ್ಗೆ ಕೆಲಸದವರು ಬಂದು ನೋಡಿಕೊಂಡಾಗ ಮುಂದಿನ ಬಾಗಿಲು ಹಾಕ್ಕೊಂಡಿರೋ ಸ್ಥಾನ ಬಂದು ಅಪರಿದೆ. ಈ ರೀತಿ ಒಂದು ಕಾರಣ ಆಗಿದೆ ಅಂತಂದು ಈಗ ಬರುತ್ತೆ. 2-3 ಆ್ಯಂಗಲ್ ಸಿಕ್ಕಿದ್ದು ಆಗಿರ್ಬೋದು ಅಂತಂದು ಈಗ ಒಂದು 3 ಇನ್ಸ್ಪೆಕ್ಟರ್ಸ್ ಹೆಡ್ಡೆಡ್ ಒಂದು 3 ಟೀಮ್ ಮಾಡ್ತಾ ಇದ್ದೀವಿ ಅಂಡರ್ ದಿ ಸೂಪರ್ವಿಷನ್ ಆಫ್ ಚಿಂತಾಮಣಿ ಎಸ್ಪಿ ಅವರು ಓವರ್ಆಲ್ ಸೂಪರ್ವೈಸ್ ಮಾಡ್ತಾರೆ. ಪ್ರಕರಣ ಬೇಗ ಪತ್ತೆ ಮಾಡ. ಇನ್ನು ಶಿಡ್ಲಘಟ್ಟದಲ್ಲಿ ಇತ್ತೀಚೆಗೆ ಕ್ರೈಮ್ ಪ್ರಕರಣಗಳು ಹೆಚ್ಚಾಗುತ್ತಿದ್ದು ಪೊಲೀಸ್ ಇಲಾಖೆಯು ಅಪರಾಧಗಳು ತಡೆಗಟ್ಟುವ ನಿಟ್ಟಿನಲ್ಲಿ ಸಾರ್ವಜನಿಕರು ಹಾಗೂ ನಾಗರಿಕರ ರಕ್ಷಣೆ ಮಾಡುವಲ್ಲಿ ಎಚ್ಚೆತ್ತುಕೊಂಡು ಪದೇ ಪದೇ ಇಂತಹ ಘಟನೆಗಳು ಮರುಕಳಿಸದಂತೆ ಕಡಿವಾಣ ಹಾಕಬೇಕಾಗಿದೆ. ಕೊಟ್ಟಹಳ್ಳಿ ಅನಿಲ್ ಕುಮಾರ್, ಅಮೋಕ್ ಟಿವಿ, ಶಿಡ್ಲಘಟ್ಟ. ಹಳೆ ದ್ವೇಷ ಹಿನ್ನೆಲೆ ದಾಳಿಂಬೆ ಗಿಡಗಳನ್ನು ಕತ್ತರಿಸಿ ನೀರಿನ ಪೈಪ್ಗಳನ್ನು ತುಂಡು ತುಂಡು ಮಾಡಿದ್ದಾನೆ ಎಂದು ದಾಳಿಂಬೆ ಗಿಡಗಳು ಬೆಳೆದ ರೈತ ಆರೋಪಿಸಿದ್ದಾನೆ. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ತೇರ್ನಹಳ್ಳಿ ಗ್ರಾಮದ ಪ್ರಭಾಕರ್ ಎಂಬ ರೈತ ಸುಮಾರು 4 ಎಕರೆ ಪ್ರದೇಶದಲ್ಲಿ 2 ವರ್ಷಗಳಿಂದ ದಾಳಿಂಬೆ ಗಿಡಗಳನ್ನು ಬೆಳೆಸಿದ್ದಾರೆ. ಆ ದಾಳಿಂಬೆ ಗಿಡಗಳಲ್ಲಿ 25-30 ಗಿಡಗಳನ್ನು ರಾತ್ರಿ ಸಮಯದಲ್ಲಿ ಪಕ್ಕದ ಜಮೀನಿನ ಮಾಲೀಕನಾದ ಮಂಜುನಾಥ್ ಎಂಬುವರು ದಾಳಿಂಬೆ ಗಿಡಗಳನ್ನು ಅಳವಡಿಸಿದ್ದ ಪೈಪ್ಗಳನ್ನ ಡ್ರಿಪ್ ಹಾಗೂ ದಾಳಿಂಬೆ ಗಿಡಗಳನ್ನು ಕತ್ತರಿಸಿದ್ದಾನೆ ಎಂದು ರೈತ ಪ್ರಭಾಕರ್ ಆರೋಪಿಸಿದ್ದಾರೆ. ಇನ್ನು ಪದೇ ಪದೇ ವಿನಾಕಾರಣ ಖ್ಯಾತಿ ತೆಗೆದು ನಮ್ಮ ಮೇಲೆ ಹಲ್ಲೆ ಮಾಡಲು ಬರುತ್ತಾನೆ, ನಮ್ಮ ಮೇಲೆ ವಿನಾಕಾರಣ ದೌರ್ಜನ್ಯ ಮಾಡುತ್ತಿದ್ದು ಈ ಬೆಳೆಯಿಂದ ಹಾಗೂ ಪೈಪ್ಗಳಿಂದ 1 ಲಕ್ಷದವರೆಗೆ ನಮಗೆ ನಷ್ಟವಾಗಿದೆ. ಈಗಾಗಲೇ 2 ಬಾರಿ ಮಂಜುನಾಥ್ ವಿರುದ್ಧ ಪೊಲೀಸ್ ಠಾಣೆಗೆ ದೂರು ನೀಡಲಾಗಿದೆ. ಈಗಲೂ ಆತನೇ ಮಾಡಿದ್ದಾನೆ ಎಂದು ನಮಗೆ ಅನುಮಾನವಿದ್ದು ಮಂಜುನಾಥ್ನನ್ನ ಕರೆಸಿ ವಿಚಾರಣೆ ನಡೆಸಬೇಕು, ನಮಗೆ ನ್ಯಾಯ ಒದಗಿಸಬೇಕೆಂದು ಆರೋಪಿಸಿ ಶ್ರೀನಿವಾಸಪುರ ಪಟ್ಟಣದ ಪೊಲೀಸ್ ಠಾಣೆಗೆ ದೂರು ನೀಡಲಾಗಿದೆ. ತೆರ್ನಹಳ್ಳಿ ಗ್ರಾಮ ಶ್ರೀನಿವಾಸಪುರ ತಾಲೂಕು ಮಾಸೇನಹಳ್ಳಿ ಪಂಚಾಯತಿಯಿಂದ ನಮ್ದು ಈಗ ದಾಳಿಂಬೆ ಗಿಡ ಎಲ್ಲ ಕಡಿದು ನಾಶ ಮಾಡಿದ್ದಾರೆ. ಡ್ರಿಪ್ ಪೈಪ್ ಎಲ್ಲ ಹೊಡೆದು ನಾಶ ಮಾಡಿ 1.5 ಲಕ್ಷವರೆಗೂ ನಷ್ಟ ಆಗಿದೆ. ಪಕ್ಕದ ತೋಡೋರು ನಾವು ಅನುಮಾನದಿಂದ ಮಂಜುನಾಥ್ ಅಂತ ಹೇಳ್ಬಿಟ್ಟು ಅವ್ರ ಮೇಲೆ ಕಂಪ್ಲೇಂಟ್ ಮಾಡಿದ್ದೀವಿ. ಇದಕ್ಕೆ ಮುಂಚೆ 4 ತಿಂಗಳಲ್ಲಿ ಒಂದ್ಸರಿ ಕಂಪ್ಲೇಂಟ್ ಮಾಡಿದ್ವಿ, ನಮ್ಮ ಮೇಲೆ ದೌರ್ಜನ್ಯ ಮಾಡಿದ್ದಕ್ಕೆ ಮಚ್ಚೆತ್ಕೊಂಬಂದು ರಾತ್ರಿ ಹೊತ್ತು ಅಲ್ಲೇ ಮಾಡಕ್ಕೆ ಬಂದಿದ್ರು. ತಪ್ಪಿಸ್ಕೊಂಡು ಹೋಗಿ ಕಂಪ್ಲೇಂಟ್ ಕೊಟ್ಟೆ. ಅವತ್ತು ಯಾವುದೇ ರೀತಿಯಾಗಿ ಕ್ರಮ ತಗೊಳ್ಳಿಲ್ಲ ಪೊಲೀಸರು. ಮತ್ತೆ ಸುಮ್ಮನೆ ಆದೆ. ಮತ್ತೆ ಒಂದು 25,000 ರೂಪಾಯಿ ಸೊರೆಕಾಯಿ ಕೊಯ್ದುಬಿಟ್ರು ನೈಟಲ್ಲೇ. ಯಾರು ಅಂತ ಗೊತ್ತಾಗಲಿಲ್ಲ, ಅದಕ್ಕೆ ನಾನು ಕಂಪ್ಲೇಂಟ್ ಮಾಡಲಿಲ್ಲ. ಇವಾಗ ನಿನ್ನೆ ರಾತ್ರಿ ನಮ್ಮ ತೋಟದಲ್ಲಿ ಬಂದು ದಾಳಿಂಬೆ ಗಿಡ ಡ್ರಿಪ್ಪು ನಷ್ಟ ಎಲ್ಲ ಹಾಳು ಮಾಡಿಬಿಟ್ಟಿದ್ದಾರೆ. ಇಲ್ಲಿ ಗೆನೆಮೆ ಸರ್ವೆ ಮಾಡಿಸಿ ಎಲ್ಲ ಬಿಟ್ಟಿದ್ದೀನಿ. ಬಿಟ್ಟಿದ್ರು ಆ ಗೆನೆಮೆನೆಲ್ಲ ಆಗದ್ಬಿಟ್ಟು ದಿನ ಪ್ರತಿದಿನ ಕುಡ್ಕೊಂಬಂದು ಪ್ರತಿದಿನ ಕಿರುಕುಳ ಇದೆ ಸರ್ ನನಗೆ. ತೋಟದ ಹತ್ರ ಓಡಾಡೋಕ್ಕಾಗ್ತಾ ಇಲ್ಲ. ನಾನು ಇರೋದು ಒಬ್ಬನೇ ಇಲ್ಲೇ. ನಾನು ಯಾವುದೇ ರೀತಿಯಾಗಿ ಯಾರೂ ಹೆಲ್ಪ್ ಇದ್ಕೊಡ್ತಾ ಇಲ್ಲ. ನಾನು ಕಂಪ್ಲೇಂಟ್ ಮಾಡಿದ್ರು ಯಾವುದೇ ರೀತಿ ಸ್ಪಂದಿಸಿಲ್ಲ. ಮಾತಾಡಿದ್ರೆ ಮಚ್ಚೆತ್ಕೊಂಬರ್ತಾರೆ. ಇಲ್ಲಿ ಸಿಕ್ಕಾಪಟ್ಟೆ ದೌರ್ಜನ್ಯ ನಡೀತಾ ಇದೆ ಸರ್. ನಾನು ಇಲ್ಲಿ ಹೆಂಗಿರ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಎಷ್ಟು ಗಿಡಗಳು ಕಡಿದಿದ್ದಾರೆ ಸರ್? ಒಂದು 25-30 ಗಿಡ ಕಡಿದ್ಬಿಟ್ಟಿದ್ದಾರೆ. ಇದೇ ಫಸ್ಟ್ ಇದಕ್ಕೆ ಮುಂಚೆ ಸರ್? ಇದೇ ಫಸ್ಟ್ ಟೈಮ್ ಕಡಿದಿರೋದು. ಈ ಥರ ಆಗಿದೆ. ಅದರಿಂದ ನನಗೆ 1.5 ಲಕ್ಷ ನಷ್ಟ ಆಗಿದೆ. ಮತ್ತೆ ನಾನು ನಿನ್ನೆ ಹೋಗಿ ಕಂಪ್ಲೇಂಟು ಮಾಡಿದ್ದೀನಿ, ಇನ್ನ ಇದುವರೆಗೂ ಏನು ಸ್ಪಂದಿಸಿಲ್ಲ. ಕಡಿದಿರೋರು ಯಾರು ಸರ್? ಅವರು ಮಂಜುನಾಥ್ ಅಂತ ಹೇಳ್ಬಿಟ್ಟು ಇದೇ ಊರ್ನವ್ರ, ಪಕ್ಕದ ತೋಟದವ್ರ. ಈ ಥರ ಆಗ್ಬಿಟ್ಟಿದೆ ಸಮಸ್ಯೆ. ಇದುವರೆಗೂ ಕಳೆ ಔಷಧಿ ಒಂದು 3-4 ಸತಿ ಡ್ರಮ್ಮಲ್ಲಿ ನೀರು ಹಿಡಿದ್ಬಿಟ್ಟು ಹೋದ್ರೆ ಕಳೆ ಔಷಧಿಗಳೆಲ್ಲ ಧರಿಸ್ಬಿಟ್ಟಿದ್ರು. ಸುಮ್ಮನೆ ಎದ್ಬಿಟ್ಟೆ ಸರ್. ಏನು ಮಾಡೋಕ್ಕೂ ಆಗ್ತಾ ಇಲ್ಲ ಇಲ್ಲೇ. ನನಗೆ ನಿಮ್ಮ ಕಡೆಯಿಂದ ನಿಮ್ಮ ಮಾಧ್ಯಮದ ಕಡೆಯಿಂದ ಆಗಲಿ ನನಗೊಂದು ಹೆಲ್ಪ್ ಬೇಕು ಅಂತ ಹೇಳ್ಬಿಟ್ಟು ನಾನು ಇವತ್ತು ಈ ಥರ ನಿಮ್ಮನ್ನು ಕರೆಸಿ ಇದು ಮಾಡ್ತಾ ಇದ್ದೀನಿ ಸರ್. ನಿಮ್ಮ ಹೆಸರು? ನಮ್ಮ ಹೆಸರು ಪ್ರಭಾಕರ್ ಅಂತ. ಮತ್ತೆ ಇಲ್ಲಿ ಕರೆಂಟ್ ಲೈನು 50 ವರ್ಷದಲ್ಲಿ ಬಂದಿತ್ತು. ಆ ಲೈನ್ ಕೆಳಗಡೆ ಮರಗಳು ಉಳಿ ಮತ್ತೆ ಅದಕ್ಕೆ ನನಗೆ ಸ್ಪಂದಿಸಲಿಲ್ಲ KEB ಅವರಾಗಲಿ ಪೊಲೀಸವರಾಗಲಿ. ಮತ್ತೆ ನಾನು ಓನಾಗಿ TC ಹಾಕ್ಸ್ಕೊಂಡಿದ್ದೀನಿ ನೋಡಿ. ಇವಾಗೂ ಲೈನ್ ಹಂಗೆ ಇದೆ. ಹೋಗ್ಬೇಕಾದ್ರೆ ನೀವು ಇದು ನೋಡಿ, ನಮ್ದೇನ ತಪ್ಪಿದ್ರೆ ಬೇಕಾದ್ರೆ ನಾವು ಅದನ್ನ ಕರೆಸಿ ಪರಿಶೀಲನೆ ಮಾಡಿಸಿ ಸರ್. ಹರ್ಷವರ್ಧನ್, ಅಮೋಕ್ ಟಿವಿ, ಶ್ರೀನಿವಾಸಪುರ. ಇದಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ನೋಡ್ತಾ ಇರಿ ಅಮೋಕ್ TV ಎಂದೆಂದಿಗೂ ನಿಮ್ಮೊಂದಿಗೆ.